ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಹೊಸೂರ್ ಗ್ರಾಮದಲ್ಲಿ ಹೊಸೂರ್ ಅಲ್ಪಸಂಖ್ಯಾತರ ಅರ್ಬನ್ ಕ್ರೆಡಿಟ್ ಸೊಸೈಟಿ ನಿಯಮಿತ ವತಿಯಿಂದ ಕೋವಿಡ್ 19 ನಿಂದಾಗಿ ಸಂಕಷ್ಟಕ್ಕೀಡಾದ ಕಡುಬಡವರಿಗೆ ಕಿಟ್ಗಳನ್ನು ವಿತರಿಸಲಾಯಿತು. ಸಮಾರಂಭದಲ್ಲಿ ತೇರದಾಳ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸಿದ್ದು ಸವದಿ ಅವರು ಸುಮಾರು 350 ಕಿಟ್ಗಳನ್ನು ವಿತರಣೆ ಮಾಡಿ ಚಾಲನೆ ನೀಡಿದರು. ಮಹಾಮಾರಿ ಕರೋನಾ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ರಾಜ್ಯಕ್ಕೆ ದೇಶಕ್ಕೆಲ್ಲ ಇಡೀ ಪ್ರಪಂಚವನ್ನೇ ಆವರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿ ಕಣ್ಣಿ ಕಾಣಲಾರದ ಹೈರಾಣಿ. ಒಂದು ಸಾಸಿವೆ ಕಾಳದಾಗ 10,000 ಮಾಡಿದಾಗ ಯಾವಾಗ ಎಷ್ಟು ತುಕ್ಕಡಕ್ಕೆ ಕಾಟಾ ಯಾರಿಗೆ ಕಾಣಲಾರದ ಮಹಾರೋಗ ಇಡೀ ಜಗತ್ತಿನ ನಡೆಸಿ ಹೋಗಿದೆ. ಅಂತ ಬಲಾಟ್ ರಾಷ್ಟ್ರಗಳು ಸಹಿತ ಮಣ್ಣು ಮುಖ್ಯವಾಗಿದೆ. ಆ ಕಣ್ಣಿ ಇದು ಭಯಾನಕ ಇರೋದ್ರಿಂದ ಇನ್ನು ಮುಂದೆ ಇದ್ರ ಜೊತೆನೆ ಬದುಕಬೇಕಾಗಿತ್ತು. ನಾವು ಸುಮಾರು 2 ತಿಂಗಳು ನಮ್ಮೆಲ್ಲ ಉದ್ಯೋಗ ಕಳ್ಕೊಂಡು ಆರ್ಥಿಕ ಪರಿಸ್ಥಿತಿಯಿಂದ ಹಿನ್ನಡೆಯಾಗಿದೆ. ಎಷ್ಟೋ ಜನ ಉಪವಾಸ ಇರುವಂತಹ ದಯನೀಯ ಸ್ಥಿತಿಯನ್ನ ನಾವು ಫೇಸ್ ಹಾಕಿದ್ವಿ. ಮತ್ತು ನಮ್ಗೆ ಎಲ್ಲಿ ಸ್ವತಂತ್ರ ಇಲ್ಲ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅನ್ನುವಂತ ಅದನ್ನು ಸಹಿತ ನಾವು ತೊಂದರೆಯನ್ನ ಅನುಭವಿಸಿದ್ವಿ. ಮತ್ತು ಇದರಿಂದ ಇದ್ರ ಜೊತೆನೆ ಬದುಕಬೇಕಾಗಿದ್ವಿ. ಇದನ್ನು ಬಿಟ್ಟು ನಮ್ಗೆ ಭವಿಷ್ಯ ಇಲ್ಲ. ಮುಂದೂ ಲಾಕ್ಡೌನ್ ಮಾಡಕ್ ಆಗುದಿಲ್ಲ. ಯಾಕಂದ್ರೆ ರಾಜ್ಯದ್ದು ಕೇಂದ್ರದ್ದು ಆದಾಯ ನಿಂತು ಬಿಟ್ಟದ್ದು. ನೌಕರಸ್ಥರ ಪಗಾರ ಕೊಡಕ್ಕೂ ಆಗೋದಿಲ್ಲ. ಅದರ ಸಲುವಾಗಿ ಲಾಕ್ಡೌನ್ ಓಪನ್ ಮಾಡ್ತಾರ. ಅದ್ರ ಜೊತೆನೆ ನಾವು ಬದುಕಬೇಕಾಗೈತಿ. ಯಾವ ರೀತಿ ಏರ್ಸನ್ನುವಂತ ಮಹಾಮಾರಿ ಅದ್ರ ಜೊತೆ ನಾವು ಹೆಂಗ ನಾವು ಬದುಕಿದ್ವಿ ದೂರಿದ್ದು ಆ ರೀತಿ ದೂರಿದ್ದು ಬದುಕೋದಿರು ನಮ್ಮ ರಕ್ಷಣೆ ಒಳಗೆ. ಇದಕ್ಕೆ ಕಡ್ಡಾಯ 3 ನಾವು ಪಾಲನೆ ಮಾಡ್ರ ಇದನ್ನ 99.5% ಕರಿಬಹುದು. ಒಂದು ಕಡ್ಡಾಯವಾಗಿ ಮಾಸ್ಕ್ ಹಾಕೊಂಡು ಉದ್ದಾಡತನ ಮಾಡಂಗಿಲ್ಲ. ಮಾಸ್ಕ್ ಇಲ್ಲದ ನಮ್ಗೇನ್ ಮಾಡ್ತೈತೆ ಅನ್ನುವಂಥದ್ದನ್ನ ಉಂಟು ಮಾಡಿದ್ರೆ. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಬ್ಯಾಂಕಿನ ಅಧ್ಯಕ್ಷರಾದ ಅಯ್ಯೂಬ್ ಖಾನ್ ಹೊರಟ್ಟಿ, ಅಲ್ಪಸಂಖ್ಯಾತರ ಬ್ಯಾಂಕಿನ ಕಾರ್ಯದರ್ಶಿ ರಾಜು ಕುಳ್ಳೋಳಿ, ಸದಸ್ಯರಾದ ಶೇಖರ್ ಶಿರೋಳ್, ಅಹಮದ್ ಹೊರಟ್ಟಿ, ಅಯ್ಯೂಬ್ ಅತ್ತಾರ್, ಮೀರಾ ಬೇಪಾರಿ, ಹೋಟೆಲ್ ಪತ್ತೆ ಇಮಾಮ್ ಯಾದವಾಡ್, ನಬೀಸಾಬ್ ಜಮಖಂಡಿ, ಇಸಾಕ್ ಸೌದಿ, ಅಲಾವುದ್ದೀನ್ ಕೊಳ್ಳೋಳಿ ಹಾಜರಿದ್ರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.